ಈಗಾಗಲೇ ಬಜೆಟ್ ಮಂಡನೆಗೆ ಕೌಂಟ್ ಡೌನ್ ಶುರುವಾಗಿದೆ. ಕರ್ನಾಟಕ ರಾಜ್ಯದ ಜನರ ಚಿತ್ತ ಈಗ ಬಸವರಾಜ ಬೊಮ್ಮಾಯಿ ಅವರ ಮಂಡಿಸುವಂತ ಬಜೆಟ್ ನತ್ತ ನೆಟ್ಟಿದೆ. ರಾಜ್ಯ ಬಜೆಟ್ ಮಂಡನೆಗೆ ಕೌಂಟ್ ಡೌನ್ ಶುರುವಾಗಿದೆ. ಅಸೆಂಬ್ಲಿ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾರರಿಗೆ ಬಂಪರ್ ಆಫರ್ ಕೊಡುವಂತ ಸಾಧ್ಯತೆ ಇದೆ. ಈಗ ಬಜೆಟ್ ಕಾಪಿಯನ್ನ ಹಿಡಿದು ಅಧಿಕಾರಿಗಳು ಬಂದಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಸಿಎಂ ಬೊಮ್ಮಾಯಿ ನಿವಾಸಕ್ಕೆ ಅಧಿಕಾರಿಗಳು ಈಗ ಬಂದಿದ್ದಾರೆ. ಬಜೆಟ್ ಕಾಪಿಯನ್ನ ತೆಗೆದುಕೊಂಡು ಬಂದಿದ್ದಾರೆ. ಬೆಳಿಗ್ಗೆ 10:15ಕ್ಕೆ ಬಜೆಟ್ ಅನ್ನು ಮಂಡಿಸಲಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ಸಾಕಷ್ಟು ನಿರೀಕ್ಷೆಗಳಿದೆ. ಎರಡನೇ ಬಾರಿಗೆ ಬಜೆಟ್ ಅನ್ನು ಬಸವರಾಜ ಬೊಮ್ಮಾಯಿ ಅವರು ಮಂಡಿಸ್ತಾ ಇದ್ದಾರೆ. ಪ್ರಸಕ್ತ ವರ್ಷದ ಸಾಲಿನ ಕೊನೆಯ ಬಜೆಟ್ ಇದು. ಬೆಂಗಳೂರಿನ ಆರ್ಟಿ ನಗರದಲ್ಲಿ ಇರುವಂತ ಸಿಎಂ ನಿವಾಸ. ಈಗ ಅಧಿಕಾರಿಗಳು ಬಂದಿದ್ದಾರೆ ಬಜೆಟ್ ಕಾಪಿಯನ್ನು ತೆಗೆದುಕೊಂಡು. ರಾಜ್ಯ ಬಜೆಟ್ ಮಂಡನೆಗೆ ಕೌಂಟ್ ಡೌನ್ ಶುರುವಾಗಿದೆ. ಬೊಮ್ಮಾಯಿ ಸರ್ಕಾರದ ಕಡೆಯ ಬಜೆಟ್ ಇವತ್ತು ಬೆಳಿಗ್ಗೆ 10:15ಕ್ಕೆ ಮಂಡನೆ ಆಗ್ತಾ ಇದೆ. ಅಸೆಂಬ್ಲಿ ಚುನಾವಣೆಯ ಹಿನ್ನೆಲೆಯಲ್ಲಿ ಮತದಾರರಿಗೆ ಫ್ರೀಡಂ ಆಪಲ್ ಕಲ್ತು ಉಪ್ಪಿನಕಾಯಿ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಬಂಪರ್ ಕೊಡುಗೆ ನೀಡುವಂತ ನಿರೀಕ್ಷೆ ಇದೆ. ರೈತರು, ಬಡವರು, ಮಹಿಳೆಯರು, ಶ್ರೀಸಾಮಾನ್ಯರ ಮನೆಗೆಲ್ಲುವುದಕ್ಕೆ ಕಸರತ್ತನ್ನ ಮಾಡ್ತಾರೆ. ಭರ್ಜರಿ ಆದಾಯವೂ ಕೂಡ ಹರಿದು ಬಂದಿದೆ. ಈ ಬಾರಿ 3 ಲಕ್ಷ ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ. ಬಜೆಟ್ ಬಗ್ಗೆಗಿರುವಂತ ಸಾಕಷ್ಟು ನಿರೀಕ್ಷೆಗಳಿದೆ. ರೈತರಿಗೆ ನೀಡಲಾಗುವಂತ ಶೂನ್ಯ ಬಡ್ಡಿದರ ಸಾಲ ಮಿತಿ 3 ಲಕ್ಷ ರೂಪಾಯಿನಿಂದ 5 ಲಕ್ಷವರೆಗೂ ಹೆಚ್ಚಳ ಆಗುವಂತಹ ಸಂಭವ ಇದೆ. ಇನ್ನು ಸಮುದಾಯವಾರು ಕೆಲವೊಂದಷ್ಟು ಯೋಜನೆಗಳನ್ನು ಕೂಡ ಅವರು ಘೋಷಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಸಾಂಪ್ರದಾಯಿಕ ವೃತ್ತಿ ಮಾಡೋ ಇಚ್ಛಿಸುವವರಿಗೆ ಸಹಾಯಧನವನ್ನು ನೀಡುವಂತಹ ಸಾಧ್ಯತೆಗಳಿದೆ. ಸಾಕಷ್ಟು ಘೋಷಣೆಗಳು ಅಂದರೆ ಜನಪ್ರಿಯ ಯೋಜನೆಗಳನ್ನು ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಮಹಿಳೆಯರಿಗಾಗಿಯೇ ಗೃಹಿಣಿ ಶಕ್ತಿ ಯೋಜನೆಯನ್ನು ಕೂಡ ಜಾರಿಗೆ ತರುವ ಸಾಧ್ಯತೆ ಇದೆ. ಇನ್ನು ಈ ಜೊತೆಗೆ ನಾವು ಗಮನಿಸಬೇಕು, ರಾಜಧಾನಿ ಬೆಂಗಳೂರಿನಲ್ಲಿ ಮೆಟ್ರೋ ರೈಲು ಮಾರ್ಗ ವಿಸ್ತರಣೆ ಹಾಗೂ ಸಂಚಾರ ದಟ್ಟಣೆಯನ್ನು ನಿಯಂತ್ರಣ ಮಾಡುವುದಕ್ಕೂ ಕೂಡ ಅವರು ಕ್ರಮವನ್ನು ಕೈಗೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಕುಲಕಸುಬು ಆಧಾರಿತ ವೃತ್ತಿ ಮಾಡುವವರಿಗೆ ಪ್ರೋತ್ಸಾಹಧನ, ವಿವಿಧ ಸಮುದಾಯಗಳಿಗೆ ಪ್ರತ್ಯೇಕ ನಿಗಮದ ನಿರ್ಮಾಣ ಮಾಡುವಂತಹ ನಿರೀಕ್ಷೆ ಇದೆ. ರಾಜ್ಯ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆಯ ಕುರಿತು 7ನೇ ವೇತನ ಆಯೋಗ ನೀಡುವ ವರದಿ ಅನುಷ್ಠಾನ ಆಗುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಕಡೆಯ ಬಜೆಟ್ ಇದು. ಅವರು ಮಂಡಿಸ್ತಾ ಇರುವ 2ನೇ ಬಜೆಟ್, ಪ್ರಸಕ್ತ ಸಾಲಿನ ಕೊನೆಯ ಬಜೆಟ್ ಅನ್ನು ಅವರು ಮಂಡಿಸ್ತಾರೆ. ವಿಧಾನಸಭಾ ಚುನಾವಣೆಗೆ ದಿನಗಣನೆ ಆರಂಭ ಆಗಿರುವಂತಹ ಹಿನ್ನೆಲೆಯಲ್ಲಿ ಮತದಾರರಿಗೆ ಸಾಕಷ್ಟು ಭರವಸೆಗಳನ್ನು ನೀಡುವಂತಹ ಬೊಂಬಾಟ್ ಬಜೆಟ್ ಅನ್ನು ಮಂಡಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ರೈತರು, ಬಡವರು, ಹಾಗೆ ಮಹಿಳೆಯರು, ಶ್ರೀಸಾಮಾನ್ಯ ಜನರನ್ನ ದೃಷ್ಟಿಯಲ್ಲಿಟ್ಕೊಂಡು ಜನಪ್ರಿಯ ಯೋಜನೆಗಳನ್ನು ಕೂಡ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಇವತ್ತು ಬೆಳಿಗ್ಗೆ 10:15ಕ್ಕೆ ಬಜೆಟ್ ಮಂಡನೆ ಆರಂಭ ಆಗುತ್ತೆ. ಬೊಮ್ಮಾಯಿ ಅವರು ಕಳೆದ 2022-2023 ಸಾಲಿನಲ್ಲಿ 2.65 ಲಕ್ಷ ಕೋಟಿ ಗಾತ್ರದ ಬಜೆಟ್ ಅನ್ನು ಮಂಡಿಸಿದ್ರು. ಈ ಬಾರಿ ಅದು 3 ಲಕ್ಷ ಕೋಟಿ ರೂಪಾಯಿಗೆ ಹಿಗ್ಗಿದೆ. ಹಾಗಾಗಿ ಸಾಕಷ್ಟು ಯೋಜನೆಗಳನ್ನು ನಿರೀಕ್ಷೆಯನ್ನು ಇಟ್ಕೋಬಹುದು. ಈಗ ನೀವು ನೇರ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಆರ್ ಟಿ ನಗರದ ದೃಶ್ಯಾವಳಿ, ಬಜೆಟ್ ಕಾಪಿಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಅಧಿಕಾರಿಗಳು. ಇನ್ನೇನೋ ಕೌಂಟ್ ಡೌನ್ ಕೂಡ ಶುರುವಾಗುತ್ತೆ. ಬಜೆಟ್ ಕಾಪಿಯನ್ನು ಹಿಡಿದು ಈಗ ಅಧಿಕಾರಿಗಳು ಬೊಮ್ಮಾಯಿಯವರ ನಿವಾಸಕ್ಕೆ ಬಂದಿರುವಂಥ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಸಾಕಷ್ಟು ನಿರೀಕ್ಷೆಗಳಿದೆ ಈ ಬಾರಿಯ ಬಜೆಟ್ನಲ್ಲಿ. ಎಲೆಕ್ಷನ್ ಬಜೆಟ್ ಆಗಿರೋದ್ರಿಂದ ಮತ ಶಿಕಾರಿಯನ್ನು ಮಾಡುವ ಸಾಧ್ಯತೆ ಇದೆ. ಜನಪ್ರಿಯ ಯೋಜನೆಗಳು ಘೋಷಣೆ ಆಗುತ್ತೆ. ಇನ್ನು ಬಜೆಟ್ಗೂ ಮುನ್ನ ಸಚಿವ ಸಂಪುಟ ಸಭೆ ಕೂಡ ನಡೀತಾ ಇದೆ. 9:45ಕ್ಕೆ ಕ್ಯಾಬಿನೆಟ್ ಮೀಟಿಂಗನ್ನು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ನಡೆಸಿ ಆ ನಂತರ ಬಜೆಟ್ಗೆ ಅವರು ಒಪ್ಪಿಗೆಯನ್ನು ಪಡೆಯಲಿದ್ದಾರೆ. ಫ್ರೀಡಂ ಆಪಲ್ ಕಲ್ತು ಉಪ್ಪಿನಕಾಯಿ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.